नमस्कार ಕರ್ನಾಟಕದ ಜನತೆಗೆ ನವರಾತ್ರಿ ಹಬ್ಬದ ಶುಭಾಶಯಗಳು ನಾಳೆ ವಿಶೇಷವಾಗಿ ನವರಾತ್ರಿಯ ಎರಡನೆಯ ದಿನ ಎರಡನೆಯ ದಿನ ಮಾತೆಯನ್ನು ನಾವು ಬ್ರಹ್ಮಚಾರಣಿ ರೂಪದಲ್ಲಿ ಪೂಜಿಸಲಾಗುತ್ತೆ ಹಾಗಿದ್ರೆ ಬ್ರಹ್ಮಚಾರಣಿ ರೂಪದಲ್ಲಿ ಪೂಜಿಸುವಾಗ ಯಾವ ಹೂಗಳನ್ನು ಬಳಸಬೇಕು ಹಾಗೆ ಯಾವ ಮಂತ್ರವನ್ನು ಪಠಿಸಬೇಕು ಹಾಗೆಯೇ ಬ್ರಹ್ಮಚಾರಣಿಯ ಅವತಾರದಲ್ಲಿ ತಾಯಿಯನ್ನು ಪೂಜಿಸೋದ್ರಿಂದ ಯಾವೆಲ್ಲ ಫಲಗಳನ್ನು ನೀವು ಪಡ್ಕೊಳ್ತೀರಾ ಎಂಬುದರ ಸಂಪೂರ್ಣ ಮಾಹಿತಿಯನ್ನು ನಮ್ಮ ಡಿವೈನ್ ಮೀಡಿಯಾ ಯೂಟ್ಯೂಬ್ ಚಾನಲ್ನಲ್ಲಿ ನೀಡಲಾಗಿದೆ ನೀವಿನ್ನು ನಮ್ಮ ಡಿವೈನ್ ಮೀಡಿಯಾ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲೇ ಕಾಣುವ ಬ್ಯಾಲಾಕನ್ ಪ್ರೆಸ್ ಮಾಡೋದ್ರಿಂದ ನಾವು ಹಾಕುವ ಎಲ್ಲ ಮಾಹಿತಿಗಳು ನಿಮ್ಮ ಫೋನ್ಗೆ ಉಚಿತವಾಗಿ ಬರುತ್ತದೆ ನಾಳೆ ವಿಶೇಷವಾಗಿ ಪಾರ್ವತಿ ದೇವಿಯನ್ನ ಬ್ರಹ್ಮಚಾರಿಣಿ ರೂಪದಲ್ಲಿ ನಾವು ಪೂಜಿಸುತ್ತೇವೆ ಬ್ರಹ್ಮಚಾರಿಣಿಯ ರೂಪವು ಬಲಗೈಯಲ್ಲಿ ಜಪಮಾಲೆ ಎಡಗೈಯಲ್ಲಿ ಕಮಂಡಲುವನ್ನ ಹಿಡಿದಿರುವಂತಹ ರೂಪವನ್ನ ತಾಯಿಯು ಬಿಳಿ ಸೀರೆಯನ್ನು ಹುಟ್ಟಿರ್ತಾರೆ ಹಾಗೆಯೇ ಯಾರೆಲ್ಲ ನಾಳೆ ತಾಯಿಯನ್ನ ಪೂಜಿಸ್ತಾರೋ ಅವರ ಜೀವನದಲ್ಲಿ ಸಂತೋಷ ಸಂಯಮ ಹಾಗೆಯೇ ಶಾಂತಿಯನ್ನ ಬ್ರಹ್ಮಚಾರಣಿಯು ಕರುಣಿಸುತ್ತಾಳೆ ಅಂತ ಉಲ್ಲೇಖಗಳಿದೆ ಹಾಗೆಯೇ ಯಾರಿಗೆಲ್ಲ ಒಂದು ಏಕಾಗ್ರತೆಯ ಕೊರತೆ ಇದೆ ಅವರು ಸಹ ನಾಳೆ ವಿಶೇಷವಾಗಿ ಬ್ರಹ್ಮಚಾರಿ ರಣಿಯ ಅವತಾರವನ್ನು ಪೂಜಿಸೋದ್ರಿಂದ ಅತಿ ಹೆಚ್ಚಿನ ಫಲಗಳನ್ನು ಪಡೆದುಕೊಳ್ಬಹುದು ಹಾಗೆಯೇ ನಾಳೆ ವಿಶೇಷವಾಗಿ ತಾಯಿಯ ಫೋಟೋದ ಮುಂದೆ ಅರಿಶಿನ ಕುಂಕುಮ ಗಂಧ ಹಾಗೆಯೇ ಬಿಳಿ ಕಮಲದ ಹೂವು ಅಥವಾ ದಾಸವಾಳವನ್ನ ಅರ್ಪಣೆ ಮಾಡುವುದರಿಂದ ನೀವು ಅಂದುಕೊಂಡಂತಹ ಕೆಲಸಗಳು ಆಗುತ್ತೆ ಅಂತ ಹೇಳ್ತಾರೆ ಹಾಗೆಯೇ ನಾಳೆಯ ದಿನ ಈ ಒಂದು ಮಂತ್ರವನ್ನ ಪಠಿಸಬೇಕು ಆ ಮಂತ್ರ ಹೀಗಿದೆ ಕರ ಕರಪದ್ಮಾಭ್ಯಂ ಅಕ್ಷಮಾಲ ಕಮಂಡಲು ದೇವಿ ಪ್ರಸೀದತು ಮೈ ಬ್ರಹ್ಮಚಾರಿಣ್ಯಾನುತ್ತಮ ಈ ಒಂದು ಮಂತ್ರವನ್ನು ಮೂರು ಬಾರಿ ಇಪ್ಪತ್ತೊಂದು ಬಾರಿ ಸಾಧ್ಯವಾದರೆ ನೂರ ಎಂಟು ಬಾರಿ ಪಡಿಸೋದ್ರಿಂದ ಅತಿ ಹೆಚ್ಚಿನ ಶುಭ ಫಲಗಳನ್ನು ಪಡೆದುಕೊಳ್ಬಹುದು ಹಾಗೆಯೇ ನಾಳೆ ನೈವೇದ್ಯವಾಗಿ ತಾಯಿಗೆ ಸಕ್ಕರೆಯಿಂದ ಮಾಡಿದಂತಹ ಸಿಹಿ ತಿಂಡಿ ಅಥವಾ ಪಿಸ್ತಾದಿಂದ ತಯಾರಿಸಿದಂಥ ಯಾವುದಾದರೂ ಸಿಹಿ ತಿಂಡಿಯನ್ನು ತಾಯಿಗೆ ಅರ್ಪಿಸೋದ್ರಿಂದ ನಿಮ್ಮೆಲ್ಲ ಕಷ್ಟಗಳು ದುಃಖಗಳನ್ನು ಬ್ರಹ್ಮಚಾರಿಣಿಯ ರೂಪವಾದ ಪಾರ್ವತಿ ದೇವಿಯು ಕಳೆಯುತ್ತಾಳೆ ಅಂತ ಉಲ್ಲೇಖವಿದೆ ಹಾಗಿದ್ರೆ ಈ ವಿಶೇಷವಾದ ನವರಾತ್ರಿಯ ಎರಡನೇ ದಿನದ ಮಾಹಿತಿ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಜೈ ಬ್ರಹ್ಮಚಾರಿಣಿ ಅಂತ ಕಮೆಂಟ್ ಮಾಡಿ ಧನ್ಯವಾದಗಳು